ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ರಾಜ್ಯಾದ್ಯಂತ ಅಕ್ರಮವಾಗಿ ಯಾವುದೇ ಪರವಾನಗಿ ಹೊಂದಿರದೆ ಅಕ್ರಮ ಕಸಾಯಿಖಾನೆಗಳನ್ನು ಹೊಂದಿ ಅಲ್ಲಿ ಗೋಮಾಂಸ ಮಾರಾಟ ಮಾಡುವುದನ್ನು ನೀವು ನೋಡಿಯೂ ಇರ್ತೀರಾ, ಕೇಳಿಯೂ ಇರ್ತೀರಾ. ಹಾಗಾದರೆ ಇದಕ್ಕೆ ನಿಮ್ಮ ಪಟ್ಟಣವೂ ಕೂಡ ಹೊರತಾಗಿಲ್ಲ. ಹೌದು, ಹೊಸದುರ್ಗದಲ್ಲಿಯೂ ಕೂಡ ಪಟ್ಟಣದ ಗೌಸಿಯ ನಗರದಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗಳಲ್ಲಿ ಗೋಮಾಂಸ ಮಾರಾಟ ಮಾಡುತ್ತಿದ್ದ ಮಳಿಗೆಗಳ ಮೇಲೆ ನಿನ್ನೆ ಪಟ್ಟಣದ ಆರಕ್ಷಕ ವೃತ್ತ ನಿರೀಕ್ಷಕರಾದ ಎಂಡಿ ಫೈಜುಲ್ಲಾ ರವರ ನೇತೃತ್ವದಲ್ಲಿ ದಾಳಿ ಮಾಡಿ 38 ದನಕರುಗಳನ್ನು ವಶಪಡಿಸಿಕೊಂಡು ಗೋಶಾಲೆಗೆ ರವಾನಿಸಿದ್ದಾರೆ. ಇನ್ನು ಗೋಜ್ಞಾನ ಫೌಂಡೇಶನ್ ಮತ್ತು ಭಜರಂಗದಳ ಹಾಗೂ ಎನ್ಜಿಒ ನೀಡಿರುವ ದೂರಿನ ಅನ್ವಯ ಗುರುವಾರ ಬೆಳಗ್ಗೆ 7ಕ್ಕೆ ಗೌಸಿಯ ನಗರದ ಬೀದಿಗಳಲ್ಲಿ ಪೊಲೀಸರು ದಾಳಿ ಮಾಡಿರುವ ವೇಳೆಯಲ್ಲಿ ಇವರುಗಳು ಮಾಡುತ್ತಿರುವಂತಹ ಅಕ್ರಮಗಳು ಒಂದೊಂದಾಗಿ ಬಯಲಿಗೆ ಬಂದಿವೆ. ಹೌದು, ಕಸಾಯಿಖಾನೆಗಳಲ್ಲಿ ಗೋಗಳನ್ನ ಹತ್ಯೆಯನ್ನ ನಡೆಸಿ ತದನಂತರ ಇದರ ರಕ್ತ ಸೇರಿದಂತೆ ಇನ್ನಿತರ ತ್ಯಾಜ್ಯಗಳನ್ನ ಚರಂಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾಕಲಾಗ್ತಿದೆ. ಇದರಿಂದ ಇಲ್ಲಿನ ಜನ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತಿರುವ ಭೀತಿಯಲ್ಲಿದ್ದಾರೆ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಬಿಟ್ಟು ಮಕ್ಕಳು ಯಾರು ರೀ ಬರೋದು ಯಾರು ತಗೊಂಡ್ರು? ಒಟ್ಟಾರೆ ಪಟ್ಟಣದ ಆರಕ್ಷಕರ ತಂಡ ಉತ್ತಮ ಕೆಲಸ ಮಾಡುತ್ತಿದ್ದು ಸದ್ಯ ಅಕ್ರಮ ಕಸಾಯಿಖಾನೆ ನಡೆಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವುದು ಅತ್ಯಂತ ಅವಶ್ಯಕ ಎಂಬುದು ಈ ನಾಗರಿಕರ ಒತ್ತಾಯವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.